ಲೋಕಲ್ ದಂಗಲ್ಗೆ ಸ್ವಾಗತ. ನಾನು ಗಜೇಂದ್ರ. ಸೊ ವೀಕ್ಷಕರೇ, ಇವತ್ತಿನ ಬಿಸಿ ಬಿಸಿ ಚರ್ಚೆ ಬಗ್ಗೆ ಗುಬ್ಬಿ ಕ್ಷೇತ್ರದ ರಾಜಕೀಯದ ಒಂದು ವಿಚಾರವಾಗಿ ಮಾತನಾಡಬೇಕು. ಯಾಕಪ್ಪ ಅಂದ್ರೆ, ಗುಬ್ಬಿ ಕ್ಷೇತ್ರ ಇಡೀ ರಾಜಕೀಯ ವಲಯದಲ್ಲಿ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗಿದಂತಹ ಒಂದು ಕ್ಷೇತ್ರ ಅಂತಾನೆ ಹೇಳ್ಬೋದು. ನಿಜಕ್ಕೂ ಕೂಡ ದಿನದಿಂದ ದಿನಕ್ಕೆ ಹೊಸ ಬದಲಾವಣೆಗಳಾಗ್ತಾ ಇದೆ. ಈಗಾಗಲೇ ಅಧಿಕೃತವಾಗಿ JDS ಪಕ್ಷ ತೊರೆಯದ ಶಾಸಕ ಒಂದು ವಾರಕ್ಕೊಮ್ಮೆ ಹೊಸ ಹೆಜ್ಜೆಗಳನ್ನ ಇಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ರಾಜಕೀಯದ ಒಂದು ರಣತಂತ್ರ ಅಂತಾನೆ ಹೇಳ್ಬೋದು. ಇವತ್ತು ಕೂಡ ಅದೇ ರೀತಿಯಾದಂತಹ ಒಂದು ಹೊಸ ಬದಲಾವಣೆ ರಾಜಕೀಯದಲ್ಲಿ ಆಗ್ತಾ ಇರುವಂತದ್ದು ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಎಸ್, JDS ಪಕ್ಷ ಅಧಿಕೃತವಾಗಿ ತೊರೆಯದ ಶಾಸಕರ ಮತ್ತೊಂದು ಹೊಸ ಹೆಜ್ಜೆ ಇಟ್ಟಿರುವಂತದ್ದು. ಡಿಸೆಂಬರ್ಗೆ ಮುಂದಿನ ನಿರ್ಧಾರದ ಯೋಚನೆ ಮಾಡ್ತೀನಿ ಎಂದಿದ್ರು ಶಾಸಕರು. ಈಗ ಮತ್ತೊಂದು ಹೊಸ ಹೆಜ್ಜೆ ಇಟ್ಟಿರುವಂತದ್ದು ರಾಜಕೀಯವಾಗಿ. ಆದರೆ ಈಗ ಗುಬ್ಬಿ ಕ್ಷೇತ್ರದ ರಾಜಕೀಯದಲ್ಲಿ ದಿಢೀರ್ ಬದಲಾವಣೆ ಆಗ್ತಾ ಇದೆ. ಸಾಮೂಹಿಕವಾಗಿ JDS ಪಕ್ಷ ತೊರೆಯುತ್ತಿರುವ ಕಾರ್ಯಕರ್ತರುಗಳು, ಎಸ್, JDS ಪಕ್ಷದ ಕಾರ್ಯಕರ್ತರುಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ಬಿದರೆ ಪಂಚಾಯಿತಿ JDS ಕಾರ್ಯಕರ್ತರು ರಾಜೀನಾಮೆಯನ್ನು ಕೊಡ್ತಾ ಇರುವಂತದ್ದು. ಗುಬ್ಬಿ ಶಾಸಕ ಶ್ರೀನಿವಾಸ್ ಬೇರೆ ಪಕ್ಷಕ್ಕೆ ಹೋಗೋದು ಕನ್ಫರ್ಮ್ ಆಗ್ತಾ ಇರುವಂತದ್ದು. ಇದೆಲ್ಲದರ ನಡುವೆ ಒಂದು ಅನುಮಾನ ಬರ್ತಾ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯಲ್ಲಿದ್ದಾರೆ. ಗುಬ್ಬಿ ಕ್ಷೇತ್ರಕ್ಕೆ ಬಂದಾಗ ರಾಹುಲ್ ಗಾಂಧಿ ಜೊತೆ ಹೆಜ್ಜೆ ಹಾಕ್ತಾರೆ SR ಶ್ರೀನಿವಾಸ್ ಅನ್ನುವ ಒಂದು ಬಹಳ ದೊಡ್ಡ ಅನುಮಾನ ಈಗ ಎಡೆ ಮಾಡಿಕೊಡ್ತಾ ಇರುವಂತದ್ದು ಅಕ್ಷರಶಃ ಸತ್ಯ ಅಂತಾನೆ ಹೇಳ್ಬೋದು. JDS ಕಾರ್ಯಕರ್ತರ ಸಾಮೂಹಿಕ ರಾಜೀನಾಮೆ ಹಿಂದೆ ಈ ರೀತಿಯಾದಂತ ರಾಜಕೀಯದ ತಂತ್ರ ಇದೆಯಾ SR ಶ್ರೀನಿವಾಸ್ ಅಂತ ಹೇಳಲಾಗ್ತಾ ಇದೆ. ಈಗ SR ಶ್ರೀನಿವಾಸ್ ಅವರ ಒಂದು ರಾಜಕೀಯ ತಂತ್ರ ಈಗ ಬಟಾಬಯಲಾಗ್ತಾ ಇರುವಂತದ್ದು ನಿಜಕ್ಕೂ ಕೂಡ JDS ಪಕ್ಷವನ್ನು ಅಧಿಕೃತವಾಗಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತಹ ಸಂಭವ ಈಗ ಶುರು ಆಗ್ತಾ ಇದೆ ಗುಬ್ಬಿ ಕ್ಷೇತ್ರದಲ್ಲಿ. ಶಾಸಕ ಶ್ರೀನಿವಾಸ್ ಅವರ ರಾಜಕೀಯ ನಡೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಮೊದಲಿಂದಲೂ ಕೂಡ ಅಮೋಕ್ ಟಿವಿ ಈಗಾಗಲೇ ಪ್ರಸಾರ ಮಾಡ್ತಾ ಬಂದಿರುವಂತದ್ದು. ಗುಬ್ಬಿ ಕ್ಷೇತ್ರದ ರಾಜಕೀಯದ ಬಗ್ಗೆ ಅಪ್ ಟು ಡೇಟ್ ನಿಮಗೆ ಕೊಡ್ಲಾಗ್ತಾ ಇದೆ. ಅಧಿಕೃತವಾಗಿ SR ಶ್ರೀನಿವಾಸ್ ಅವರು ಇನ್ನೂ ಕೂಡ JDS ಪಕ್ಷ ತೊರೆದಿಲ್ಲ. ಈಗಾಗಲೇ ನಿಜಕ್ಕೂ ಕೂಡ ಒಂದು ಬಹಳ ದೊಡ್ಡ ಬದಲಾವಣೆ ಆಗ್ತಾ ಇರುವಂಥದ್ದು ರಾಜಕೀಯದಲ್ಲಿ. JDS ಪಕ್ಷದ ಕಾರ್ಯಕರ್ತರುಗಳು ಎಸ್ ಇದ್ರ ಬಗ್ಗೆ ಶಾಸಕ ಶ್ರೀನಿವಾಸ್ ಅವರನ್ನು ಕೂಡ ದೂರವಾಣಿ ಸಂಪರ್ಕಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಸ್ವತಃ ಅವರನ್ನೇ ಮಾತನಾಡಿಸ್ಬೇಕು ಇದರ ಒಂದು ಕುರಿತಾದಂತೆ SR ಶ್ರೀನಿವಾಸ್ ಅವರ ರಿಯಾಕ್ಷನ್ ಕೂಡ ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಬಿದರೆ ಗ್ರಾಮ ಪಂಚಾಯಿತಿಯ ಕಾರ್ಯಕರ್ತರುಗಳು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದ್ದಾರೆ. ನಾಳೆ ಇದರ ಬಗ್ಗೆ ಒಂದು ಪೋಸ್ಟ್ ಅನ್ನು ಕೂಡ JDS ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡಲಾಗಿದೆ. ನೀವು ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ರಾಜಕೀಯ ವಲಯದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆ ಆಗ್ತಾ ಇದೆ ಅದರಲ್ಲೂ ಕೂಡ ತುಮಕೂರು ಜಿಲ್ಲೆ ರಾಜ್ಯ ಮಟ್ಟದ ನಾಯಕರ ಒಂದು
ಅಪ್ ಟು ಡೇಟ್ ಗೆ ಕಾರಣ ಆಗಿರುವಂತದ್ದು ಅಪ್ಡೇಟ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ರಾಜ್ಯ ನಾಯಕರುಗಳು ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನುವಂತ ಬಹಳಷ್ಟು ಗೊಂದಲಗಳು ಕ್ಷೇತ್ರದಲ್ಲಿ ಇದೆ ಡಿಸೆಂಬರ್ ವರೆಗೂ ಕಾದ್ ನೋಡೋಣ ಡಿಸೆಂಬರ್ ಆದ್ಮೇಲೆ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಎಸ್ ಆರ್ ಶ್ರೀನಿವಾಸ್ ಹೇಳಿದ್ರು ಅದ್ರೆಲ್ಲ ಒಂದ್ ಕಡೆ ಈಗ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಬರ್ತಾ ಇದೆ ಇದನ್ನೇ ಒಂದು ಅಸ್ತ್ರವಾಗಿ ಪಡ್ಕೊಂಡು ಸಾಮೂಹಿಕ ರಾಜೀನಾಮೆ ಕೊಡಿಸೋದಕ್ಕೆ ಏನಾದ್ರು ಎಸ್ ಆರ್ ಶ್ರೀನಿವಾಸ್ ಮುಂದಾದ್ರ ಈಗಾಗಲೇ ಜೆಡಿಎಸ್ ಪಕ್ಷವನ್ನ ತ್ವರಿತರೆ ಅನ್ನುವಂತಹ ಒಂದು ಮಾತೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಾದಂಥ ಪ್ರತಿಭಟನೆಗಳಾದವು ಅವ್ರ ಮನೆ ಮುಂದೆ ಐ ಡ್ರಾಮಾಗಳು ಯಾವ ರೀತಿಯಾದಂಥ ಕ್ರಿಯೇಟ್ ಆಯಿತು ಜೆ ಡಿ ಎಸ್ ಕಾರ್ಯಕರ್ತರು ಕೆಲ ಕಾರ್ಯಕರ್ತರು ಯಾವ ರೀತಿ ಎಸ್ ಸ್ವತಃ ಗುಬ್ಬಿ ಶಾಸಕರಾದಂಥ ಎಸ್ ಆರ್ ಶ್ರೀನಿವಾಸ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನಿಜಕ್ಕೂ ಕೂಡ ಒಂದು ರಾಜಕೀಯವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ರಣತಂತ್ರವನ್ನು ಹೂಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ನಿಜಕ್ಕೂ ಕೂಡ ಎಲ್ಲೋ ಒಂದ್ ಕಡೆ ನಾಳೆ ಸಾಮೂಹಿಕ ರಾಜೀನಾಮೆ ಆಗ್ತಾ ಇದೆ ಏನು ಸರ್ ಇದ್ರ ಗುಟ್ಟು ಗೊತ್ತಿಲ್ಲ ನನಗೆ ಏನ್ ಮಾಡ್ತಾರೆ ಕಾರ್ಯಕರ್ತರು ಅಲ್ಲ ನಿಮಗೆ ಐಡಿಯಾ ಇಲ್ಲ ಅಂತ ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಸಾಮೂಹಿಕ ರಾಜೀನಾಮೆ ಕೊಡ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಹೋಗ್ತಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ ಸರ್ ಈಗ ಸರ್ ಕೇಳಿಸ್ತಾ ಇದೆಯಾ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಎಸ್ ಮತ್ತೊಮ್ಮೆ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಇದೆಲ್ಲದರ ಒಂದು ಬೆಳವಣಿಗೆಗಳು ಎಸ್ ಆರ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಇನ್ನೇನು ಕೆಲವೇ ತಿಂಗಳಲ್ಲಿ ಸೇರ್ತಾರೆ ಅನ್ನುವಂಥದ್ದು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನ ಏನಾದ್ರು ಸೇರ್ತಾರಾ ಎಸ್ ಆರ್ ಶ್ರೀನಿವಾಸ್ ಅವರು ಅಂತ ಸರ್ ಕೇಳಿಸ್ತಾ ಇಲ್ಲ ಸರ್ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಸೇರ್ತೀರಾ ಅಂತ ಇಲ್ಲ ಸರ್ ನಾನು ಡಿಸೆಂಬರ್ ಅಲ್ಲಿ ಮೀಟಿಂಗ್ ಕರೆದು ನಾನು ಚೆಕ್ ಮಾಡ್ತೀನಿ ಓಕೆ ಅಲ್ಲಿವರೆಗೂ ನಾನು ಏನು ಡಿಸಿಷನ್ ತಗೊಂಡಿಲ್ಲ ಅಲ್ಲ ಎಲ್ಲ ಒಂದ್ ಕಡೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಬರ್ತಾ ಇದೆ ಅದಕ್ಕೆ ಏನಾದ್ರು ಹೆಜ್ಜೆ ಹಾಕೋದಿದೆಯಾ ಸರ್ ನೀವು ಇಲ್ಲ ಸರ್ ಅದಕ್ಕೆ ನಾನೇನು ಭಾಗವಹಿಸಲ್ಲ ಅವರು ರಾಷ್ಟ್ರೀಯ ನಾಯಕರು ಬರ್ತಾರೆ ನೋಡೋಣ ಕಾರ್ಯಕರ್ತರು ಎಲ್ಲ ಒಂದ್ ಕಡೆ ಅವ್ರೇನಾದ್ರು ಸಹಾಯ ಕೇಳಿದ್ರೆ ಅಥವಾ ಏನಾದ್ರು ಭಾಗವಹಿಸಿ ಅಂದ್ರೆ ಭಾಗವಹಿಸ್ತೀರಾ ಹಲೋ ಸರ್ ಅವ್ರೇನಾದ್ರು ಕಾಂಗ್ರೆಸ್ ನವರು ಭಾಗವಹಿಸಿ ನೀವು ಕೂಡ ಅಂತ ಅಂದ್ರೆ ಭಾಗವಹಿಸ್ತೀರಾ ಅಂತ ಇಲ್ಲ ಇಲ್ಲ ಸರ್ ನನ್ಗೆ ಯಾರು ಕೇಳಿಲ್ಲ ಭಾಗವಹಿಸೋ ಕಾಂಗ್ರೆಸ್ ನವರು ಯಾರು ಏನು ಹೇಳಿಲ್ಲ ನಾಳೆಯ ಸಾಮೂಹಿಕ ರಾಜೀನಾಮೆ ಬಗ್ಗೆ ಗೊತ್ತಿದೆಯಾ ಸರ್ ನಿಮ್ಗೆ ನನಗೇನು ಐಡಿಯಾ ಇಲ್ಲ ಸರ್ ಎಲ್ಲಿ ಕೊಡ್ತಾರಂತೆ ಅಂತ ಏನು ಗೊತ್ತಿಲ್ಲ ಓಕೆ ಓಕೆ ಅದ ಎಸ್ ಆರ್ ಶ್ರೀನಿವಾಸ್ ಅವರ ಬೆಂಬಲವನ್ನ ಸೂಚಿಸಿ ರಾಜೀನಾಮೆ ಕೊಡ್ತಾ ಇರುವಂತದ್ದು ಅವರೆಲ್ಲರೂ ಕೂಡ ಗೊತ್ತಿಲ್ಲ ಸರ್ ನನಗೆ ಅದ್ರ ಬಗ್ಗೆ ಹೇಳಿಲ್ಲ ಓಕೆ 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 ಸರ್ ಧನ್ಯವಾದ ಮಕ್ಕಳ ಜೊತೆ ಮಾತನಾಡೋದಕ್ಕೆ ಎಸ್ ಇದು ಎಸ್ ಆರ್ ಶ್ರೀನಿವಾಸ್ ಅವರ ಮಾತಾಗಿತ್ತು ನಾಲ್ಕು ಬಾರಿ ಕ್ಷೇತ್ರದಲ್ಲಿ ಗೆದ್ದಂಥವರು ಮುತ್ಸದ್ದಿ ರಾಜಕಾರಣಿ ತನ್ನದೇ ಆದಂಥ ಪ್ರಭಾವ ಉಳ್ಳವಂಥವರು ರಾಜಕೀಯ ಪ್ಲಾನನ್ನು ಮಾಡ್ಕೊಂಡಿರ್ತೀರ ಮಾಸ್ಟರ್ ಪ್ಲಾನನ್ನು ಮಾಧ್ಯಮಗಳಲ್ಲಿ ತನ್ನ ಗುಟ್ಟುಗಳನ್ನು ಕೊಡೋದಿಲ್ಲ ಆದರೂ ಕೂಡ ಎಸ್ ಆರ್ ಶ್ರೀನಿವಾಸ್ ಅವರ ರಾಜಕೀಯ ನಡೆಯಿದೆಯಲ್ಲ ಇದ್ರ ಬಗ್ಗೆ ಭಾಳಷ್ಟು ಹೆಜ್ಜೆ ಹೆಜ್ಜೆಗೂ ಕೂಡ ಒಂದು ಬದಲಾವಣೆಗಳು ಕಾದಿರುತ್ತೆ ಅವರು ಮಾಡುವಂಥ ಮಾಸ್ಟರ್ ಗೇಮ್ ಆಗಲಿ ರಾಜಕೀಯದಲ್ಲಿ ಯಾವ ರೀತಿಯಾದಂಥ ನಿರ್ಧಾರಗಳನ್ನು ಯಾಕೆಂದರೆ ಪಕ್ಷೇತರವಾಗಿ ಗೆದ್ದು ತೋರಿಸ್ತಂಥವ್ರು ಅವರು ಇಡೀ ರಾಜ್ಯದಲ್ಲಿ ಅವರ ಹಿಂದೆ ಯಾವುದೇ ಪಕ್ಷ ಇರಲಿಲ್ಲ ಅಂದರೂ ಕೂಡ ಪಕ್ಷೇತರವಾಗಿ ಗೆದ್ದು ತೋರಿಸ್ತಂಥ ಶಾಸಕರು ಅವರ ಪ್ರಭಾವ ಎಷ್ಟು ಮಟ್ಟಿಗಿರುತ್ತೆ ಅನ್ನುವಂಥದ್ದು ಆ ಕ್ಷೇತ್ರದ ಜನಗಳಿಗೆ ಗೊತ್ತಿರುತ್ತೆ ಇದೆಲ್ಲದರ ನಡುವೆ ಡಿಸೆಂಬರ್ಗೆ ಮತ್ತೆ ಅವರು ಮತ್ತೆ ಹೇಳೋದಿದೆ ಡಿಸೆಂಬರ್ಗೆ ಅಂತಿಮ ನಿರ್ಧಾರ ತಗೊಳ್ತೀನಿ ಅಂತ ಈಗ ಅವ್ರು ದಡ್ರಲ್ಲ ಈಗ ರಾಜೀನಾಮೆ ಕೊಟ್ಟು ಅಥವಾ ಇನ್ನೇನೋ ಮಾಡೋ ಉಪಚುನಾವಣೆ ಎದುರಿಸೋದಕ್ಕೆ ಅವ್ರು ದಡ್ರಲ್ಲ ಯಾಕೆಂದ್ರೆ ಇನ್ನೇನು 6-7 ತಿಂಗಳಲ್ಲಿ ಚುನಾವಣೆ ಬರುತ್ತೆ ಅಂತಹ ಅನುಭವವುಳ್ಳ ರಾಜಕಾರಣಿ ಅಂತ ತಪ್ಪನ್ನು ಮಾಡೋದಿಲ್ಲ ಇಲ್ಲ ಒಂದು ಕಡೆ ಇದೆಲ್ಲ ಸಂಘಟಾತ್ಮಕವಾಗಿ ಯೋಚನೆ ಮಾಡೋದಾದರೆ ಇದೆಲ್ಲವೂ ಕೂಡ ತನ್ನ ಮತಗಳನ್ನು ತನ್ನ ಕಾರ್ಯಕರ್ತರುಗಳನ್ನು ತನ್ನ ಲೀಡರ್ಸ್ಗಳನ್ನು ತನ್ನೊಟ್ಟಿಗೆ ಇರಿಸ್ಕೊಳ್ಳೋದಕ್ಕೆ ಇದೆಲ್ಲವೂ ಕೂಡ ಒಂದು ಪ್ಲ್ಯಾನ್ ಆಗಿರುತ್ತೆ ನಾಳೆ ಕೊಡ್ತಾ ಇರುವಂಥ ಸಾಮೂಹಿಕ ರಾಜೀನಾಮೆಯೂ ಕೂಡ ಇದರಲ್ಲಿ ಒಂದಾಗಿರುವಂಥದ್ದು ಬಿದರೆ ಪಂಚಾಯಿತಿಯ ಜೆ ಡಿ ಎಸ್ ಕಾರ್ಯಕರ್ತರುಗಳು ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ ಎಸ್ ಆರ್ ಶ್ರೀನಿವಾಸ್ ಅವರು ಈಗಾಗಲೇ ಬೇರೆ ಪಕ್ಷದ ಕಡೆ ಮುಖ ಮಾಡಿರುವಂಥದ್ದು 100%ಗೆ 100% ನಿಜ ಅಂತ ಕಾರ್ಯಕರ್ತರುಗಳು ಆಗಿರ್ಬೋದು ಜನಗಳಾಗಿರ್ಬೋದು ಗೊತ್ತಿರುವಂಥ ವಿಚಾರವೇ ಅದರೆಲ್ಲ ಒಂದು ಕಡೆ ಡಿಸೆಂಬರ್ವರೆಗೂ ಅವರು ಕೂಡ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಾಗಲ್ಲ ಯಾಕೆಂದರೆ ಉಪಚುನಾವಣೆ ಎದುರಿಸ್ಬೇಕಾಗುತ್ತೆ ಅವರು ರಾಜೀನಾಮೆ ಕೊಟ್ಟರೆ ಅವರಾಗವರೇ ಈ ಒಂದು ಕಾರಣಕ್ಕೋಸ್ಕರ ಅವರು ಕಾದು ನೋಡುವ ತಂತ್ರವನ್ನು ಉಪಯೋಗಿಸ್ತಾ ಇರ್ಬೋದು
ಈಗ ತಾನೆ ಅಮೋಕ್ ಟಿವಿ ಜೊತೆ ಮಾತನಾಡ್ತಾ ಅದೇ ಮಾತನ್ನ ಹೇಳಿದ್ರು, ಡಿಸೆಂಬರ್ ನಲ್ಲಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಾಗುವುದು ಅಂತ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರೆ ಅಲ್ಲಿ ಅವರಿಗೆ ಯಾವ ರೀತಿಯಾದಂಥ ಅಧಿಕಾರಗಳಾಗಲಿ ಬೆಂಬಲಗಳಾಗಲಿ ಕೊಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಮತ್ತೊಂದು ಕಡೆ ಅವರ ರಾಜಕೀಯ ಜೀವನ ಬಗ್ಗೆ ನೋಡಿಕೊಂಡ್ರೆ ಕಾಂಗ್ರೆಸ್ ಪಕ್ಷ ಅವರಿಗೆ ಸೂಟೇಬಲ್ಲ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಎಸ್, ವೆಂಕಟೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಾಳೆ ನೀವು ಕೂಡ ರಾಜೀನಾಮೆ ಕೊಡ್ತಾ ಇದ್ದೀರಾ? ಹೌದು ಸರ್. ಯಾಕೆ 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 ಕೊಡ್ತಾ ಇದ್ದೀರಾ ಅಂತ ಜೆಡಿಎಸ್ ಪಕ್ಷ ಹೇಳಿ ಹೇಳಿ ಹೇಳಿ. ರಾಜ್ಯ ಮಟ್ಟದ ಜೆಡಿಎಸ್ ನಾಯಕರುಗಳು ನಮ್ಮ ಗುಬ್ಬಿ ತಾಲೂಕಿನ ಜನಪ್ರಿಯ ಶಾಸಕರಾದಂತ ಎಸ್ ಆರ್ ಶ್ರೀನಿವಾಸ್ ಅವರನ್ನ ನಡೆಸಿಕೊಂಡ ರೀತಿ, ರಾಜ್ಯಸಭೆಯಲ್ಲಾಗ್ಲಿ ಮತ್ತೊಂದರಾಗ್ಲಿ ಅವರು ಸಚಿವರಾದ ಕಾಲದಲ್ಲಿ ಅವರ ನಡವಳಿಕೆಯನ್ನು ಅತೃಪ್ತಿಯಿಂದ ನೋಡಿದಿವಿ. ಹಾಗಾಗಿ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಜೆಡಿಎಸ್ ನಲ್ಲಿ ಬೆಲೆ ಇಲ್ಲ. ಹಾಗಾಗಿ ಗುಬ್ಬಿಯಲ್ಲಿ ಯಾವುದೇ ಒಂದು ಜೆಡಿಎಸ್ ಕಾರ್ಯಕ್ರಮ ನಡೆದ್ರು ನಮ್ಮನ್ನ ಕಾರ್ಯಕರ್ತರನ್ನ ಕರೀತಾ ಇಲ್ಲ. ಹಾಗಾಗಿ ನಮಗೆ ಬೇಜಾರಾಗಿದೆ. ಹಾಗಾದ್ರೆ ನಾಗರಾಜ್ ಅವರ ಗುಂಪೆ ಒಂದ್ ಕಡೆ ಆಗಿದೆಯಾ? ಹಾಗಾದ್ರೆ ಅಲ್ಲಿ ಅದ್ ನಾಗರಾಜ್ ಅವರು ಇನ್ನೊಬ್ರು ಅಂತ ಗೊತ್ತಿಲ್ಲ ಸರ್, ಒಟ್ಟ ನಮ್ಮ ಕರೀತಾ ಇಲ್ಲ. ಅವ್ರು ಯಾರು ಅಂತ ಗೊತ್ತ. ಎಸ್ ಆರ್ ಶ್ರೀನಿವಾಸ್ ಅವ್ರಿಗೆ ಬೆಂಬಲರಾಗಿದ್ದೀರಾ ಅನ್ನುವಂತ ಕಾರಣಕ್ಕೆ ನಿಮ್ಮನ್ನ ಅಧಿಕೃತ ಕರೀತಾ ಇಲ್ಲ. ನಾವು ಹೇಳಿದೀವ ಸರ್. ಹೇಳಿಲ್ಲ ಆದ್ರೂ ಕೂಡ ಕರೀತಿಲ್ಲ ನಮ್ಮನ್ನ. ಹೌದು ಹೌದು ಹೌದು. ಕರೆದು ಕಾರ್ಯಕರ್ತರ ಅಧ್ಯಕ್ಷನ ಉಪಾಧ್ಯಕ್ಷನ ಕಾರ್ಯದರ್ಶಿ ಒಂದ್ ಪದಾಧಿಕಾರಿಗಳಿತ್ತು, ಬೂತ್ ಕಮಿಟಿ ಮೆಂಬರ್ ಗಳಿದ್ವಿ, ಪ್ರಾಥಮಿಕ ಸದಸ್ಯತ್ವದಲ್ಲಿ ಜೆಡಿಎಸ್ ಗೆ ನಿಷ್ಠೆಯಿಂದ ದುಡಿತಾ ಇದ್ವಿ. ನಮ್ಮನ್ನ ಕರೆದು ಒಂದು ಪೂರ್ವಭಾವಿ ಸಭೆ ಆಗ್ಲಿ ಒಂದ್ ಕಾರ್ಯಕ್ರಮ ಮಾಡಿ ಆಗ್ಲಿ ನೀವು ಜೆಡಿಎಸ್ ಬಿಡ್ತಾ ಅಂತ ಕೇಳ್ಬೇಕಿತ್ತಲ್ಲ. ಯಾವುದೇ ರೀತಿ ಯಾವುದೇ ಮನವೊಲಿಸದಾಗ್ಲಿ ಕರೆಯೋದಾಗ್ಲಿ ಇದ್ಯಾವ್ದು ಕೂಡ ಮಾಡಿಲ್ಲ ಸರ್. ಇಲ್ಲೇ ಇಲ್ಲ. ಯಾರೋ ಬಂದ್ರು ಅವ್ರಿಗೆ ಅಭ್ಯರ್ಥಿ ಘೋಷಣೆ ಮಾಡಿದ್ರು, ಯಾರನ್ನ ಕೇಳಿ ಅಭ್ಯರ್ಥಿ ಘೋಷಣೆ ಮಾಡಿದ್ರು ಸರ್ ಇವರು? ಗುಬ್ಬಿ ತಾಲೂಕಿನ ಕಾರ್ಯಕರ್ತರು ಕೇಳಿದ್ರ? ಅಥವಾ MLA ದಿಂದ ನಿಮ್ಗೆ ಏನಾದ್ರು ಅನ್ಯಾಯ ಆಗಿತ್ತ? ಪಕ್ಷಕ್ಕಾಗ್ಲಿ ನಿಮ್ ವರಿಷ್ಠಕ್ಕಾಗ್ಲಿ ಪಕ್ಷೇತರಾಗಿ ಗೆದ್ದು ನಾವು ನಿಮ್ JDS ಪಕ್ಷಕ್ಕೆ ಬಂದಿದ್ವಿ ಹೊರತು JDS ಚಿಹ್ನೆಯಿಂದ ಹೆಂಗ್ ಗೆದ್ದಿಲ್ವಲ್ಲ ನಾವು? ನಿಮ್ಮನ್ ಒಂದ್ ಮಾತ್ ಕೇಳಬೇಕಿತ್ತು ಮಾನ್ಯ ಕುಮಾರಸ್ವಾಮಿ ಅವರು. ಹೌದು, ನನ್ನೇ ಅಂತಲ್ಲ, ವಾತಣ್ಣವ್ರನ್ನಾಗ್ಲಿ ಕಾರ್ಯಕರ್ತರುಗಳನ್ನ ತಾಲೂಕ್ ಅಧ್ಯಕ್ಷರನ್ನಾಗ್ಲಿ ಪದಾಧಿಕಾರಿಗಳನ್ನಾಗ್ಲಿ ಹಿಂದಿದ್ದ ಏನ್ ದುಡ್ಕೊಂಡ್ಬಂದಿರೋ ಪಕ್ಷಕ್ಕೆ ಅವ್ರನ್ನೆಲ್ಲ ಒಂದ್ ಕೇಳ್ಬೋದಾಯ್ತಲ್ಲ. ಎಷ್ಟು ವರ್ಷದಿಂದ ಇದೀರಾ ಸರ್ ನೀವು JDS ನಲ್ಲಿ? ವಾತಣ್ಣವ್ರ MLA ಆದ್ರಿಂದ ಇದೀವಿ. ಸುಮಾರು ಒಂದ್ 20 ವರ್ಷದಿಂದ ಇದೀರಾ? ಹೌದು, ಇದೀವಿ, ಪ್ರಾಮಾಣಿಕವಾಗಿ ಇದೀವಿ. ನಾನು ತಾಲೂಕ್ ಅಧ್ಯಕ್ಷ ಆಗಿದ್ದೀನಿ ಇದುವರೆಗೂ ಯುವ ಜನತಾ ದಳಕ್ಕೆ. ಅವ್ರಿಗೆ ಅಧ್ಯಕ್ಷ ಅನ್ನೋದು ಹುದ್ದೆ ಇದೇ ಗೊತ್ತಿಲ್ವಲ್ಲ ಸರ್ ಅವ್ರಿಗೆ, ಪಕ್ಷದವ್ರಿಗೆ. ನಾಳೆ ಎಷ್ಟು ಜನ ಸಾಮೂಹಿಕ ರಾಜೀನಾಮೆ ಕೊಡ್ತಾ ಇದ್ದೀರಾ ಅಂತ? ಸರ್, ನಾವು ನಾಳೆ ಬಿದ್ರೆಯಂತ ಪಂಚಾಯತ್ನಲ್ಲಿ ಪ್ರಾರಂಭ ಮಾಡ್ಕೊಂಡಿದ್ದೀವಿ. ಓಕೆ. ಆದಿಶಕ್ತಿ ಮಣ್ಣಮ್ಮ ದೇವಿಗೆ ಪೂಜೆ ಸಲ್ಲಿಸ್ಬಿಟ್ಟು ಬಿದ್ರೆ ಗ್ರಾಮ ಪಂಚಾಯತಿಯ ಆ ವ್ಯಾಪ್ತಿಗೆ ಬರುವಂತ ಬೂತ್ ಕಮಿಟಿ ಸದಸ್ಯರು ಮತ್ತೆ ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತೆ ಆ ಹೋಬಳಿ ಮಟ್ಟದಲ್ಲಿ ಆ ಪಂಚಾಯತಿಂದ ಆಯ್ಕೆ ಮಾಡ್ಕೊಂಡಿರ್ತಲ್ಲ ಪದಾಧಿಕಾರಿಗಳು ಪಕ್ಷಕ್ಕೆ ಅವ್ರನ್ನೆಲ್ಲ ಸೇರಿಸಿ ರಾಜೀನಾಮೆ ತಗೊಂತಾ ಇದೀವಿ. ಯಾವುದೇ ರೀತಿ ಬಲವಂತದ ರಾಜೀನಾಮೆ ಇಲ್ಲ. ಎಲ್ಲಾ ಕಾರ್ಯಕರ್ತರು ವಾಸಣ್ಣನವರ ವ್ಯಕ್ತಿತ್ವವನ್ನ ನಂಬಿ ಅವರ ನಾಯಕತ್ವಕ್ಕೆ ಮಾರುವಾಗಿ ಎಲ್ಲ ಸ್ವಯಂ ಪ್ರೇರಿತವಾಗಿ ಬಂದು ರಾಜೀನಾಮೆ ಕೊಡ್ತಾವ್ರಿ. ಇದನ್ನ ನಾವು ಶಾಸಕ ಗಮನಕ್ಕೂ ತಂದಿಲ್ಲ ಸರ್. ಓಕೆ 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 ಓಕೆ. ನಾವು ಕಾರ್ಯಕರ್ತರು ಡಿಸೈಡ್ ಮಾಡಿರೋದು ಬಿಟ್ರೆ ಮೀಟಿಂಗ್ ಕರ್ಕೊಂಡು. ಎಸ್ ವೀಕ್ಷಕರ, ಇದು ಒಂದು ಗುಬ್ಬಿ ರಾಜಕೀಯ ವಲಯದ ಒಂದು ಸಂಚಲನ ಆಗ್ತಾ ಇರುವಂತ ಒಂದು ಸುದ್ದಿ ಆಗಿತ್ತು. ಇದು ಇವತ್ತಿನ ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಆಗಿತ್ತು. ನಾಳೆ ಇದೇ ಸಮಯಕ್ಕೆ ಲೋಕಲ್ ದಂಗಲ್ ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ TV. ಎಂದೆಂದಿಗೂ ನಿಮ್ಮೊಂದಿಗೆ.